ಕಣ್ಣಾಡಿಸಿದ ಕಡೆಯೆಲ್ಲ ಟಮೋಟೋ ಬೆಳೆಗಳದ್ದೇ ಕಲರವ. ಎತ್ತ ನೋಡಿದ್ರೂ ಬೆಳೆದು ನಿಂತಿರುವ ಟಮೋಟೋಗಳು. ಇನ್ನೇನು ಒಂದು ವಾರ ಕಳೆದ್ರೆ ಸಾಕು, ಟಮೋಟೋವನ್ನು ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದಿಸಬಹುದಿತ್ತು. ಅಷ್ಟರಲ್ಲಾಗಲೇ ಕಿರಾತಕರ ಕಣ್ಣು ಬೆಳೆದು ನಿಂತಿದ್ದ ಟಮೋಟೋ ಗಿಡಗಳ ಮೇಲೆ ಬಿದ್ದಿದೆ. ಬರೋಬ್ಬರಿ 1.5 ಎಕರೆ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ಟಮೋಟೋ ಗಿಡವನ್ನು ಬೇರು ಸಮೇತ ಕಿತ್ತು ಹಾಕಲಾಗಿದೆ. ಇದರಿಂದ ಕಂಗಾಲಾದ ರೈತ ಈಗ ಕಣ್ಣೀರು ಹಾಕುತ್ತಾ ಗೋಳಾಡುವ ಪರಿಸ್ಥಿತಿ ಎದುರಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೆಬ್ಬೆಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರೈತ ಮಂಜುನಾಥ್ ಟಮೋಟೋಗೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇರುವ ಕಾರಣ ತನ್ನ 1.5 ಎಕರೆ ಜಮೀನಿನಲ್ಲಿ ಟಮೋಟೋ ಬೆಳೆದಿದ್ದರು. ತನ್ನ ಅಕ್ಕನ ಬಳಿ ಚಿನ್ನಾಭರಣ ಪಡೆದು ಬ್ಯಾಂಕಿನಲ್ಲಿ ಅಡವಿಟ್ಟು ಜೊತೆಗೆ ಕೈ ಸಾಲ ಮಾಡಿಕೊಂಡು ಬೆಳೆ ಹಾಕಿದ್ರು. ಇನ್ನೇನು ಬೆಳೆ ಕೈಗೆ ಬಂದು ಮಾಡಿದ ಸಾಲವನ್ನು ತೀರಿಸಬೇಕೆಂದು ಕನಸನ್ನು ಕಂಡಿದ್ರು. ಆದರೆ ರಾತ್ರಿ ಜಮೀನಿಗೆ ನುಗ್ಗಿದ ಅಪರಿಚಿತ ವ್ಯಕ್ತಿಗಳು 1.5 ಎಕರೆಯಲ್ಲಿ ಬೆಳೆದಿದ್ದ ಟಮೋಟೋ ಬೆಳೆಯನ್ನು ಬೇರು ಸಮೇತ ಕಿತ್ತು ಹಾಕಿದ್ದಾರೆ. ಸಾಲ ಸೋಲ ಮಾಡಿಕೊಂಡು ಬೆಳೆ ಬೆಳೆದಿದ್ದ ರೈತನ ಬದುಕು ಈಗ ಮೂರ ಬಟ್ಟೆಯಾಗಿದೆ. ಕೃತ್ಯವೆಸಗಿದ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಒತ್ತಾಯಿಸಿದ್ದಾರೆ. ಯಾರಿಗೂ ಅನ್ಯಾಯ ಮಾಡಿಲ್ಲ ಸಪ್ಪ, ಯಾರಿಗೂ ಅನ್ಯಾಯ ಮಾಡಿಲ್ಲ ಭಗವಂತ, ಈ ಕೆಲಸ ಮಾಡಿಲ್ಲ ಬಾಳೇನು ಯಾಯಪ್ಪ ಭಗವಂತ ಬಂದು ಎದ್ರಿಗಾತಗ ತೆರ್ದೇರೋ ಹಾಕ್ಬಿಡ್ಬಿಡು ಆತಗ ಕಟ್ಟಾಗಿ ವಾದ್ರಾಗ ಈ ಕೆಲಸ ಮಾಡಲ್ಲ, ಮಣ್ಣಿನ ಕೆಲಸ ಇದ ಲೋಪರ್ ಪಟ್ಟೆ ಅಕ್ಕ 8 ಗಂಟೆಗೆ ಮಾಡ್ರಕ್ಕಣ ಈ ಕೆಲಸ. 8 ಗಂಟೆ ಇಲ್ಲದ 8 ವರೆಗೆ ಬೈದಿರ, 8 ವರೆಗೆ ನಾನು ಬೈದಿ ನೋ ತಂತಿ ಯಾಕೆ ಕಟ್ ಮಾಡಿರೋ ಬಡ್ಡೆ ಅಕ್ಕ ಎತ್ತಗ ಹೋಗ್ಬಾರ್ದಾಗ ಅವ್ರು ಎಡ್ತಿನ ಹಾಕಿ ಅದಾರೋ ಅವರೇ ಮಾಡೋದು ಅವರೇ ಮಾಡ್ತಿರೋರು ಅದಕ್ಕೆ ಬೈದಿನ ಎಣ್ಣ ಬದಲಿ ಈ ಥರ ಕೆಲಸ ಕೊಂಡೋಗಿ ಯಾವ ಥರ ಕಾಯ್ಕೊಂಡಿದ್ರು ಅಂದಿ ನಾನು ಪೊಲೀಸ್ ಕರೆಸೋನು ಬರ್ಬಿಡೋ ನಡೆಸೋಮೇ ನಮ್ಮ ತಾವ ಯಾನು ಪಸ್ಲ್ ಆಯ್ತಾ ಇಲ್ಲ ನಮ್ಗೆ ಭಾರಿ ಇದಾರ ಅಂತ ತೋರಿಸೋ ಎರಡು ಕಳಿಸಿ ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.